ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವೆರಡೂ ಕೂಡ ಶೈಕ್ಷಣಿಕ ವಿಚಾರದಲ್ಲಿ ಗೊಂದಲದಲ್ಲಿದ್ದ ಹಾಗಿದೆ ಅಂತ ಮಂಗಳೂರು ಉಳ್ಳಾಳ ಶಾಸಕ ಯುಟಿ ಕಾದರ್ ಹೇಳಿಕೆಯನ್ನು ನೀಡಿದ್ದಾರೆ ಶಿಕ್ಷಣ ವಿಚಾರದಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾದ ನಿಲುವಿಲ್ಲ ರಾಜ್ಯ ಸರ್ಕಾರ ಶಿಕ್ಷಕರನ್ನ ಭಿಕ್ಷಕರನ್ನಾಗಿ ಮಾಡಿದೆ ಅಂತ ಮಂಗಳೂರು ಉಳ್ಳಾಳ ಕ್ಷೇತ್ರದ ಶಾಸಕ ಯುಟಿ ಕಾದರ್ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಕೊರೋನಾ ಪ್ಯಾಕೇಜ್ ವಿಚಾರದಲ್ಲೂ ಕೂಡ ಶಿಕ್ಷಕರನ್ನ ಕಡೆಗಣಿಸಲಾಗಿದೆ ಅನುದಾನ ರಹಿತ ಶಿಕ್ಷಕರಿಗೆ ಶೀಘ್ರ ಅನುದಾನವನ್ನ ನೀಡಬೇಕು ಇದಲ್ಲದೆ ಶಿಕ್ಷಣ ಸಚಿವರು ದಿನಕ್ಕೊಂದು ಹೇಳಿಕೆಯನ್ನ ಕೊಟ್ಟು ಪೋಷಕರಿಗೆ ಮತ್ತು ಮಕ್ಕಳಿಗೆ ಗೊಂದಲವನ್ನ ಸೃಷ್ಟಿ ಮಾಡುತ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಶಿಕ್ಷಕರಿಗೆ ಸರಿಯಾದ ಒಂದು ಪ್ಯಾಕೇಜ್ ಅನ್ನುವಂತದನ್ನ ಸರ್ಕಾರ ಘೋಷಣೆ ಮಾಡಲಿಲ್ಲ ಅನುದಾನ ರಹಿತವಾಗಿರುವಂತ ಶಿಕ್ಷಕರಿಗೆ ಕೂಡ ಸರಿಯಾದ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಈ ನಿಲುವಿನಿಂದಾಗಿ ಶಿಕ್ಷಕರೆಲ್ಲರೂ ಕೂಡ ಭಿಕ್ಷಕರಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಯುಟಿ ಕಾದರ್ ವ್ಯಂಗ್ಯವಾಡಿದ್ದಾರೆ ಕೊರೋನಾ ಲಾಕ್ ಡೌನ್ ಪ್ಯಾಕೇಜ್ ನಲ್ಲೂ ಕೂಡ ಶಿಕ್ಷಕರನ್ನ ಕಡೆಗಣಿಸಲಾಗಿದೆ ಅನುದಾನ ರಹಿತ ಶಿಕ್ಷಕರಿಗೆ ತಕ್ಷಣ ಅನುದಾನವನ್ನ ಬಿಡುಗಡೆ ಮಾಡಬೇಕು ಶಿಕ್ಷಣ ಸಚಿವರು ಪ್ರತಿನಿತ್ಯ ಒಂದೊಂದು ಹೇಳಿಕೆಯನ್ನ ಕೊಟ್ಟು ಪೋಷಕರಿಗೆ ಮತ್ತು ಮಕ್ಕಳಿಗೆ ಗೊಂದಲವನ್ನ ಸೃಷ್ಟಿ ಮಾಡುತ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇದಲ್ಲದೆ ಲಸಿಕೆ ವಿಚಾರದಲ್ಲೂ ಕೂಡ ರಾಜಕೀಯವನ್ನ ಮಾಡುವಂತದನ್ನ ಬಿಡಿ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಲಸಿಕೆ ಲಾಜಿಕ್ ಬಗ್ಗೆ ಜನಪ್ರತಿನಿಧಿಗಳು ತಿಳಿದುಕೊಳ್ಳಬೇಕು ಲಸಿಕೆಗಳ ವಿಚಾರದಲ್ಲಿ ನಾನು ಜನರ ದಾರಿಯನ್ನ ತಪ್ಪಿಸಿರುವಂತ ಉದಾಹರಣೆ ಇದ್ದರೆ ರಾಜಕೀಯ ನಿವೃತ್ತಿಯನ್ನ ಮಾಡುತ್ತೇನೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಹಾಗೂ ಉಳ್ಳಾಳ ಕ್ಷೇತ್ರದ ಶಾಸಕರಾಗಿರುವಂತ ಯುಟಿ ಕಾದರ್ ಅವರು ಸವಾಲನ್ನ ಎತ್ತಿದ್ದಾರೆ ಶೈಕ್ಷಣಿಕ ಸಂಬಂಧದ ಅಕಾಡೆಮಿಕ್ ಪ್ಲಾನ್ ಯಾವುದು ಕೂಡ ಒಂದು ಸ್ಪಷ್ಟವಾಗಿ ಕ್ಲಾರಿಟಿಯಲ್ಲಿ ಮಾಡದಿದ್ದ ಕಾರಣ ಇವತ್ತು ಈ ರಾಜ್ಯದ ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಗೊಂದಲ ಮತ್ತು ಭವಿಷ್ಯದ ಚಿಂತೆಯಲ್ಲಿದ್ದಾರೆ ಸ್ಪಷ್ಟವಾದ ನಿಲುವಿಲ್ಲದ ಕಾರಣ ಬಾಲಷ್ಟಿಯದು ಶೈಕ್ಷಣಿಕ ಅಕಾಡೆಮಿಕ್ ಮ್ಯಾನೇಜ್ಮೆಂಟ್ ಎಲ್ಲರದ್ರು ತೊಂದರೆಗಳು ಪಟ್ಟಿದ್ದಾರೆ ಅಲ್ಲದೆ ಅಲ್ಲಿರುವಂತ ಶಿಕ್ಷಕರಿಗೆ ಅನುದಾನ ರಹಿತ ಇವತ್ತು ಶಾಲೆ ಯಾವುದಿದೆಯಾ ಆ ಶಾಲೆಯಲ್ಲಿ ಕಲಿಸುವಂತ ಶಿಕ್ಷಕ ವರ್ಗರು ಯಾರಿದ್ದಾರೆ ಅವಬೋಷ ಅತ್ಯಂತ ಮಾಧ್ಯಮ ಒಂದು ಸ್ಯಾಲರಿಗೆ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದು ನಮ್ಮ ದೇಶ ಮತ್ತು ರಾಜ್ಯದ ಭವಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಗೌರವದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ರಾಜ್ಯ ಸರ್ಕಾರ ಯಾವುದೋ ಸ್ಪಷ್ಟವಾದ ನಿಲುವಿಲ್ಲ ನಿಯಮಗಳು ಮಾಡಿದ್ರೆ ಅದನ್ನು ಸಮರ್ಪಕವಾಗಿ ಜಾರಿಗೊಳಿಸ್ತಾ ಇಲ್ಲ ಹಾಗೂ ಈ ಒಂದು ಶಿಕ್ಷಕರ ಇವತ್ತು ರಕ್ಷಣೆಗೆ ಬರದೆ ಅನುದಾನ ರೈತ ಶಾಲೆಯಲ್ಲಿ ಕಲಿಸುವಂತ ಯಾರು ನಮ್ಮ ಶಿಕ್ಷಕರಿದ್ದಾರಾ ಇವತ್ತೆಲ್ಲರೂ ಕೂಡ ಇನ್ನಿತರ ಕೆಲಸಗಳಿಗೆ ತೊಡಗಿಸಿಕೊಂಡ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಬೇರೆ ಬೇರೆ ಅವರ ಏನು ಎಜುಕೇಶನ್ ವೃತ್ತಿ ಇತ್ತ ಅದನ್ನು ಬಿಟ್ಟು ಬೇರೆ ಬೇರೆ ಇವತ್ತು ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಅಂಗಡಿಗಳ ಇನ್ನಿತರ ವ್ಯಾಪಾರ ಪ್ರಾರಂಭ ನಮ್ಮ ತರಕಾರಿಯ ಅಥವಾ ಇನ್ನಿತರ ಒಂದು ಆ ಉದ್ಯಮದಲ್ಲಿ ಇವತ್ತು ತೊಡಗಿಸಿಕೊಂಡಿರ್ತಾರೆ ಬಹುಶಃ ಇವತ್ತು ಶಿಕ್ಷಕರನ್ನು ಭಿಕ್ಷುಕರ ಪರಿಸ್ಥಿತಿಯನ್ನು ನಿಲ್ಲಿಸಿದಂಥ ಕೀರ್ತಿ ಆ ಪರಿಸ್ಥಿತಿಯನ್ನು ಬಹುಶಃ ಇವತ್ತು ರಾಜ್ಯ ಸರ್ಕಾರ ನಿರ್ಮಾಣ ಮಾಡದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಜ್ಯ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕು ಶಿಕ್ಷಣ ಸಚಿವರು ಈ ರೀತಿಯ ಅನುದಾನ ರಹಿತ ಶಿಕ್ಷಕರು ಯಾರಿದ್ದಾರೆ ಶಿಕ್ಷಕಿಯರನ್ನು ಈ ಪರಿಸ್ಥಿತಿಯಲ್ಲಿ ನಿಮಗೆ ನಿಲ್ಲಿಸಲಿಕ್ಕೆ ನಿಮಗೆ ಮನಸ್ಸಮ್ಮ